ತುಂಬ ಜನ ಫೇಸ್ಬುಕ್ಕಲ್ಲಿ ಸ್ಟೋರಿ ಹಾಕ್ತಾ ಇರ್ತೀರಾ, ನೀವು ಹಾಕೋ ಸ್ಟೋರಿನ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಬಟ್ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಇದೆ ಫೇಸ್ಬುಕ್ಕಲ್ಲಿ, ನೀವು ಸ್ಟೋರಿ ಹಾಕಬೇಕಾದ್ರೆ ಆ ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಂಡ್ರೆ ನೀವು ಹಾಕೋ ಸ್ಟೋರಿ ಎಲ್ರಿಗೂ ಕೂಡ ತೋರಿಸಲ್ಲ, ನಿಮಗೆ ಬೇಕಾದವ್ರಿಗೆ ಮಾತ್ರ ತೋರಿಸುತ್ತೆ. ಸೊ ಆ ಒಂದು ಸೆಟ್ಟಿಂಗ್ಸ್ಗಳನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಫೇಸ್ಬುಕ್ಕಲ್ಲಿ ಎಲ್ಲರೂ ಕೂಡ ಇದನ್ನು ಆನ್ ಮಾಡ್ಕೊಳ್ಳಿ, ಒಳ್ಳೆ ಫೀಚರ್ ಇದು. ಸೊ ಅದು ಹೇಗೆ ಆನ್ ಮಾಡೋದು ಎಲ್ಲಿ ಅಂತ ಎಲ್ಲವೂ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನಿಮ್ಮ ಒಂದು ಫೋನಲ್ಲಿ ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ನಂತರ ಸೊ ನೀವು ಈ ಜಸ್ಟ್ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆ ನೋಡಿ ಮೇಲ್ಗಡೆ, ಅಲ್ಲಿ ಜಸ್ಟ್ ಅದರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸ್ ಅಂತ. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು. ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಆಡಿಯನ್ಸ್ ಆ್ಯಂಡ್ ವಿಸಿಬಿಲಿಟಿ ಅಂತ. ಇದರಲ್ಲಿ ಸ್ಟೋರೀಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಪೋಸ್ಟ್ ಕೆಳಗಡೆ ನೋಡ್ಬೋದು ಸ್ಟೋರೀಸ್ ಅಂತ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೀವು ಸ್ಟೋರಿ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನಿಮ್ಗೆ ಇಲ್ಲಿ ನಾಲ್ಕು ಆಪ್ಷನ್ ಬರುತ್ತೆ ನೋಡಿ. ಈ ನಾಲ್ಕು ಆಪ್ಷನ್ಗಳ ಬಗ್ಗೆನೂ ಕೂಡ ನಾನು ನಿಮ್ಗೆ ನೀಟಾಗಿ ಹೇಳ್ತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಇದೆ ನೋಡಿ, ಪಬ್ಲಿಕ್ ಅಂತ. ಪಬ್ಲಿಕ್ ಆಪ್ಷನ್ ಸೆಲೆಕ್ಟ್ ಮಾಡ್ತು ಅಂತಂದರೆ ಸೊ ನಿಮ್ಮ ಒಂದು ಫೇಸ್ಬುಕ್ ಸ್ಟೋರಿನ ಯಾರು ಬೇಕಾದರೂ ಕೂಡ ನೋಡ್ಬೋದು. ನೀವು ಹಾಕೋದನ್ನು ಯಾರು ಬೇಕಾದ್ರೂ ಕೂಡ ತೆಗಿಬೋದು, ಯಾರು ಬೇಕಾದ್ರೂ ಕೂಡ ನೋಡ್ಬೋದು. ಸೊ ಪಬ್ಲಿಕ್ ಸೆಲೆಕ್ಟ್ ಮಾಡ್ತು ಅಂತಂದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಫ್ರೆಂಡ್ಸ್ ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ ಕೇವಲ ನೀವು ಫೇಸ್ಬುಕ್ಕಲ್ಲಿ ಯಾರೊಕ್ಕೆ ಫ್ರೆಂಡ್ ಆಗಿರ್ತೀರಾ ಅವ್ರು ಮಾತ್ರ ನಿಮ್ಮ ಸ್ಟೋರಿನ ನೋಡೋದಕ್ಕೆ ಸಾಧ್ಯ. ಓಕೆ, ಇದು ನಿಮಗೆ ಬಿಟ್ಟಿದ್ದು, ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದು. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಐಡ್ ಸ್ಟೋರಿ ಫ್ರಮ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ. ನೋಡಿ, ಈಗ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಲೀಸ್ಟು, ಗ್ರೂಪ್ಗಳು, ನಿಮ್ಮ ಫ್ರೆಂಡ್ಸ್ ಯಾರ್ಯಾರೆಲ್ಲ ಇದ್ದಾರೆ ಅವ್ರದ್ದೆಲ್ಲ ಬರುತ್ತೆ. ಸೊ ನೀವು ಇಲ್ಲಿ ನಿಮ್ಗೆ ಯಾರು ನಿಮ್ಮ ಒಂದು ಸ್ಟೋರಿನ ನಿಮ್ಮ ಫ್ರೆಂಡ್ ಲೀಸ್ಟಲ್ಲಿ ಇರೋರು ನೋಡಬಾರ್ದು, ಅವ್ರದ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೀಗ ಒಂದು ಇಬ್ಬರು ಮೂರು ಜನ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಅವರು ನಿಮ್ಮ ಒಂದು ಸ್ಟೋರಿನ ನೋಡೋಕ್ಕಾಗಲ್ಲ. ಅಂದರೆ ನೀವು ಸ್ಟೋರಿ ಹಾಕಿರೋದೇ ಅವ್ರಿಗೆ ಹೋಗೋದಿಲ್ಲ, ಅರ್ಥ ಆಯಿತಾ? ಅವ್ರು ಬಿಟ್ಟು ಇನ್ನು ಮಿಕ್ಕದವ್ರಿಗೆ ಎಲ್ರಿಗೂ ಕೂಡ ತೋರಿಸುತ್ತೆ ಬೇಕು ಅಂತಂದರೆ. ಸೊ ಈ ಥರ ನೀವು ಸ್ಟೋರಿಗೂ ಕೂಡ ಪ್ರೈವಸಿನ ಈ ಥರ ನೀವು ಇಟ್ಕೋಬೋದು ಫೇಸ್ಬುಕ್ಕಲ್ಲಿ ಇವಾಗ. ಇಲ್ಲ ನೀವು ಬೇರೆ ಥರ ಈಗ ನೀವು ಜಸ್ಟ್ ಕೇವಲ ನಾನು ಸೆಲೆಕ್ಟ್ ಮಾಡೋರಿಗೆ ಮಾತ್ರ ಸ್ಟೋರಿ ತೋರಿಸ್ಬೇಕು ಅಂತಂದರೆ ಇಲ್ಲಿ ನಾಲ್ಕನೇ ಆಪ್ಷನ್ ಇದೆ ನೋಡಿ, ಕಸ್ಟಮ್ ಅಂತ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ಎಲ್ಲವೂ ಕೂಡ ಬರುತ್ತೆ. ನೀವು ಯಾರ್ಯಾರಿಗೆ ಸ್ಟೋರಿ ತೋರಿಸ್ಬೇಕು ಅಂತ ಇದ್ದೀರಾ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಸ್ಟೋರಿ ಹಾಕಿದ್ರೆ ಅವ್ರಿಗೆ ಮಾತ್ರ ಸ್ಟೋರಿ ಬರುತ್ತೆ, ಅದು ಬಿಟ್ಟು ಬೇರೆಯವ್ರು ಯಾರಿಗೂ ತೋರಿಸಲ್ಲ. ಸೊ ನೋಡಿ, ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ನಿಮ್ಗೆ ಯಾವುದು ಬೇಕು ಅದನ್ನು ನಿಮಗೆ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೀವು ತುಂಬ ನಿಮಗೆ ಯಾರೂ ಕೂಡ ನೋಡೋದು ಇಷ್ಟ ಇಲ್ಲ ಅಂತಂದರೆ ಸೊ ಇಲ್ಲಿ ನೀವು ನಾಲ್ಕನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಕೇವಲ ನನ್ನ ಫ್ರೆಂಡ್ಸ್ ಲಿಸ್ಟ್ ಮಾತ್ರ ನೋಡೋಂಗಿರಲಿ ಅಂತಂದರೆ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರು ಬೇಕಾದ್ರೂ ಕೂಡಲೇ ನೋಡಲಿ ಅಂತಂದರೆ ಸೊ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ನೀವು ಫೇಸ್ಬುಕ್ಕಲ್ಲಿ ಸ್ಟೋರಿಗಳಿಗೂ ಕೂಡ ನೀವು ಒಂದು ಪ್ರೈವಸಿನ ಇಟ್ಕೋಬೋದು. ಓಕೆ, ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಅವರು ಕೂಡ ಇದನ್ನು ಚೆಕ್ ಮಾಡ್ಕೊಂಡು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲವ್ ಯುವರ್ ಗೈಸ್.